ಭಾರತೀಯ ಜನತಾ ಪಕ್ಷ ಹುಣಗುಂದ ಮತಕ್ಷೇತ್ರದ ಶಾಸಕ ದೊಡ್ಡನಗೌಡರು ಜಿ ಪಾಟೀಲ್, ಭಾಜಪ ಬೆಳಗಾವಿ ವಿಭಾಗದ ಸಹ ಪ್ರಭಾರಿಗಳಾದಂತಹ ಬಸವರಾಜ್ ಎಂಕಂಚಿ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದಂತಹ ಅಶೋಕ್ ಲಿಂಬಾವಳಿ, ಜಿಲ್ಲಾ ಕಾರ್ಯದರ್ಶಿ ರಾಜಶೇಖರ್ ಮುದೇನೂರ್ ಹಾಗೂ ತಾಲೂಕಾ ಅಧ್ಯಕ್ಷರುಗಳಾದಂತಹ ಮಹಾಂತಗೌಡರು ಪಾಟೀಲ್, ಅರವಿಂದ ಮಂಗಳೂರು ಇವರ ನೇತೃತ್ವದಲ್ಲಿ ಭಾಜಪ ಕಾರ್ಯಕಾರಿಣಿ ಸಭೆಯನ್ನು ಇಲಕಲ್ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಸಭೆಯಲ್ಲಿ ಸಂಘಟನಾತ್ಮಕ ವಿಷಯಗಳನ್ನು ಹಾಗೂ ಮುಂಬರುವ ಚುನಾವಣೆಗಳನ್ನು ಸಮರ್ಥಕವಾಗಿ ಎದುರಿಸುವ ನಿಟ್ಟಿನಲ್ಲಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರು, ಪದಾಧಿಕಾರಿಗಳು ಸೇರಿದಂತೆ ಬೂತ್ ಸಮಿತಿಗಳ ಸದಸ್ಯರುಗಳು, ಶಕ್ತಿ ಕೇಂದ್ರದ ಹಾಗೂ ಮಹಾಶಕ್ತಿ ಕೇಂದ್ರದ ಪ್ರಮುಖರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಪ್ರಾರಂಭವಾಯಿತು. ತಾಲೂಕಿನ ಕಾರ್ಯಕಾರಿ ಸಮಿತಿಯನ್ನು ಮಾಡಬೇಕು ಅಂತ ಹೇಳಿ ನಾವು ಈ ಒಂದು ಕಾರ್ಯಕ್ರಮ ಅನ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ನಮ್ಮ ಪಕ್ಷದ ಮುಖಂಡರು ಅನೇಕ ವಿಷಯಗಳನ್ನು ಈಗಾಗಲೇ ಚರ್ಚೆ ಮಾಡಿದ್ದಾರೆ. ನಾವು ಇವತ್ತು ಭಾರತೀಯ ಜನತಾ ಪಕ್ಷದವರು ಬಹಳ ಅಭಿಮಾನದಿಂದ ಹೇಳ್ಕೊಳ್ತಕ್ಕಂಥದ್ದು, ನಮ್ಮದು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿ. ಡಬಲ್ ಇಂಜಿನ್ ಸರ್ಕಾರ ಅಂದ್ರೇನು? ಕೇಂದ್ರದಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ, ರಾಜ್ಯದಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ. ಆದ್ದರಿಂದ ಡಬಲ್ ಇಂಜಿನ್ ಸರ್ಕಾರ, ಡಬಲ್ ಇಂಜಿನ್ ಪಕ್ಷ ಅನ್ನೋ ಒಂದು ಮಾತನ್ನು ಇವತ್ತು ನಾವೆಲ್ಲ ಒಪ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ವಿಚಾರಗಳನ್ನು ನನಗೂ ಕೂಡ ಬರ್ತಾ ಇದೆ. ಕೆಲವು ವಿಚಾರಗಳನ್ನು ಜೊತೆಯಲ್ಲಿ ಹಂಚಿಕೊಳ್ಳಬೇಕು ಅಂತ ಅನಿಸ್ತದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ದೇಶದ ಹೆಚ್ಚಿನ ಪ್ರಧಾನಮಂತ್ರಿಗಳು ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ಬಹುಶಃ ಅವರು ದಿನದ 18 ಗಂಟೆ ನಿರಂತರವಾಗಿ ಈ ದೇಶದ ಅಭಿವೃದ್ಧಿಯ ಚಿಂತನೆಯನ್ನು ಬಿಟ್ಟು ಮತ್ತೆ ಇನ್ನೊಂದು ಯಾವುದನ್ನು ಮಾಡಲಿಲ್ಲ. ಎಲ್ಲಾ ರೀತಿಯ ಚಿಂತನೆಗಳು ಒಂದು ಕಡೆ ಏನಂದ್ರೆ ದೇಶದಲ್ಲಿ ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ವಿಚಾರ ಮಾಡಬೇಕು, ಇನ್ನೊಂದು ಕಡೆ ಬಾಹ್ಯ ಶಕ್ತಿಗಳಿಂದ ಏನು ನಮಗೆ ಬೆಳಗ್ಗೆ ಅಂದರೆ ಎದುರಿಸ್ತಕ್ಕಂಥ ಚಿಂತನೆ ಮಾಡಬೇಕು. ಇದ್ರ ಮಧ್ಯದಲ್ಲಿ ಕೊರೋನಾ ಎಂಬ ಮಹಾಮಾರಿ ಬಂದು ಒಕ್ಕಿಸಿತು. ಆಗ ಮಾನ್ಯ ಪ್ರಧಾನಮಂತ್ರಿಗಳು ಔಷಧಿ ಕಂಪನಿಗಳನ್ನು ಕರೆದರು, ಡಾಕ್ಟರ್ಸ್ ಕರೆದರು, ವಿಜ್ಞಾನಿಗಳನ್ನು ಕರೆದರು, ಒಂದ ಮಾತು ಕರೆದರು. ನನ್ನ ದೇಶ 130 ಕೋಟಿ ಜನ ಇರ್ತಕ್ಕಂಥ ದೇಶ, ಆ ದೇಶದ ಜನರ ಪ್ರಾಣ ಮುಖ್ಯ ಮತ್ತು ಅವರ ಆರೋಗ್ಯ ಮುಖ್ಯ. ಆದ್ದರಿಂದ ನಿಮಗೆ ಏನು ಬೇಕು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತೀನಿ, ಆದರೆ ನೀವು ಆ ಒಂದು ಮಹಾಮಾರಿಗೆ ಕೈಗೊಳ್ಳ ಆಗ್ತಕ್ಕಂಥ ಔಷಧಿಯನ್ನು ಕಂಡುಹಿಡಿಯಿರಿ ಅಂತ ಹೇಳುತ್ತೆ. ಬ್ಯೂರೋ ರಿಪೋರ್ಟ್, ಧಾವಲ್ ಶೇಡಂ, ಭಾರತ ವೈಭವ ನ್ಯೂಸ್, ಇಲಕಲ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.